ಹಣ ಬೇಕೆ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅಂದ್ರೂ ರಾಹುಲ್ ಮೌನವೇಕೆ ನನಗೆ ಮನೆಯೇ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದ್ರ ರಾಗ ಭಾರತವೇ ನನ್ನ ಮನೆ ಪ್ರಧಾನಿ ಮೋದಿಗೆ ರಾಹುಲ್ ಸಡ್ಡೋಡಿದ್ರ ರಾಹುಲ್ ಗಾಂಧಿ ಸದ್ಯ ಇಡೀ ದೇಶಾದ್ಯಂತ ಅವರ ಕೆಲವೊಂದಿಷ್ಟು ನಡವಳಿಕೆಗಳ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಭಾರತ್ ಜೋಡೋ ಯಾತ್ರೆಯ ಬಳಿಕ ರಾಹುಲ್ ತುಂಬ ಮೆಚೂರಾಗಿ ವರ್ತನೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನಾಯಕನ ಲಕ್ಷಣಗಳು ರಾಹುಲ್ ಗಾಂಧಿಯವರ ಮುಖದಲ್ಲಿ ಕಾಣಿಸ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆ ಒಂದು ಕಡೆ ಇದ್ರೆ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಣ್ಣ ಸಣ್ಣ ಉದ್ಯಮಿಗಳು ಲಾರಿ ಡ್ರೈವರಿಂದ ಹಿಡಿದು ಆಟೋ ರಿಕ್ಷಾದಿಂದ ಹಿಡಿದು ಮೆಕ್ಯಾನಿಕ್ಕಿಂದ ಹಿಡಿದು ತರಕಾರಿ ಇಂದ ಹಿಡಿದು ಎಲ್ಲ ಮಾರ್ಕೆಟ್ಗಳು ಹೀಗೆ ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ ರೈತರ ಮನೆಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗ್ತಾರೆ ಅವ್ರ ಜೊತೆ ಕೂತು ಮಾತಾಡಿ ಕಾಫಿ ಟೀ ಕುಡಿದು ತಿಂಡಿ ಮಾಡಿ ಊಟ ಮಾಡಿ ಅಲ್ಲೇ ಅವರ ಸಮಸ್ಯೆಗಳು ಏನು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಭಾರತದಲ್ಲಿ ಬೇರೆ ಬೇರೆ ವರ್ಗದ ಜನ ಅನ್ನೋದನ್ನು ಅರ್ಥಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸೊ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಹೆಸರಲ್ಲಿ ರಾಹುಲ್ ಗಾಂಧಿಗೆ ಯಾವುದೇ ರೀತಿಯ ಮನೆ ಇಲ್ಲ ಅನ್ನೋದು ಇತ್ತೀಚೆಗಷ್ಟೇ ಗೊತ್ತಾಯಿತು ಯಾಕಂದರೆ ಅವರು ಎರಡು ಸಾವಿರದ ನಾಲ್ಕರಿಂದ ಏನು ಸಂಸದರಾಗಿದ್ದಾರೆ ಆ ನಾಲ್ಕರಿಂದ ಸಂಸದರಾಗಲು ಕೂಡ ಅವರು ಒಂದೇ ಮನೆಯಲ್ಲಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಅವರು ಅವ್ರಿಗೆ ಸರ್ಕಾರ ಮನೆ ಕೊಟ್ಟಿದೆ ಎಂ ಪಿಗೆ ಆ ಮನೆಯಲ್ಲಿ ಇದ್ದರು ಆದರೆ ಇತ್ತೀಚೆಗೆ ಇದೇ ವರ್ಷ ಅವರ ಸಂಸತ್ ಸ್ಥಾನಕ್ಕೆ ಅನರ್ಹತೆ ಆಗಿದೆ ಅಂತ ಏನು ಘೋಷಣೆ ಆಯಿತು ಒಂದು ಪ್ರಕರಣದಲ್ಲಿ ಅವ್ರಿಗೆ ಎರಡು ವರ್ಷ ಶಿಕ್ಷೆ ಆದಮೇಲೆ ಅನರ್ಹ ಮಾಡಿ ಆದೇಶ ಹೊರಡಿಸಿತ್ತು ಕೋರ್ಟೊಂದು ಅದರ ಹಿನ್ನೆಲೆಯಲ್ಲಿ ಲೋಕಸಭಾ ಸಂಸತ್ತು ಕೂಡ ಅವರನ್ನು ಅನರ್ಹ ಮಾಡಿ ಆದೇಶನ ಹೊಡಿಸ್ಲಾಗಿತ್ತು ಹಾಗಾಗಿ ಅವರ ಮನೆಯನ್ನು ಖಾಲಿ ಮಾಡಲಾಗಿತ್ತು ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಗೆದ್ದಿದ್ರು ಅವರ ಏನು ಅನರ್ಹತೆಗೆ ಫುಲ್ ಸ್ಟಾಪ್ ಬಿದ್ದಿತ್ತು ಅನರ್ಹತೆಗೆ ಬ್ರೇಕ್ ಆಯಿತು ಮತ್ತೆ ಸಂಸತ್ ಸ್ಥಾನವನ್ನು ರಾಹುಲ್ ಗಾಂಧಿ ಮರಳಿ ಪಡೆದರು ಈ ಸಂಸತ್ ಸ್ಥಾನವನ್ನು ಮತ್ತೆ ಮರಳಿ ಪಡೆದ ಮೇಲೆ ರಾಹುಲ್ ಗಾಂಧಿಗೆ ಮತ್ತೆ ತಾವು ವಾಸ ಇದ್ದಂತಹ ಮನೆಯನ್ನು ವಾಪಸ್ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿತ್ತು ಆದರೆ ಆ ಪತ್ರಕ್ಕೆ ರಾಹುಲ್ ಗಾಂಧಿ ಇದುವರೆಗೂ ಉತ್ತರವನ್ನು ಕೊಟ್ಟಿಲ್ಲ ಬುಧವಾರ ಎಂಡೊಳಗಡೆ ಬುಧವಾರ ಕೊನೆ ಒಳಗಡೆ ಅವರು ತಮ್ಮ ಆನ್ಸರನ್ನು ಕೊಡಬೇಕಾಗಿತ್ತು ರಾಹುಲ್ ಗಾಂಧಿ ನನಗೆ ಮನೆ ಬೇಕಾ ಬೇಡವಾ ಯಾವಾಗಿಂದ ಬೇಕು ಅಂದರೆ ಯಾವಾಗಿಂದ ಮನೆಗೆ ಹೋಗ್ತೀನಿ ಮನೆಯನ್ನು ಹೇಗೆ ಮಾಡಬೇಕು ಅಥವಾ ಬೇರೆ ಮನೆ ಕೇಳ್ತಾರಾ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು ಅಂದರೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಯಾವುದೇ ರೀತಿಯ ಕ್ಲಾರಿಫಿಕೇಷನನ್ನು ರಾಹುಲ್ ಗಾಂಧಿ ಕೊಟ್ಟಿಲ್ಲ ಹೀಗಾಗಿ ರಾಹುಲ್ ಗಾಂಧಿಗೆ ಮನೆ ಬೇಡವಾ ಯಾಕೆ ರಾಹುಲ್ ಗಾಂಧಿ ಮನೆ ಬೇಕು ಅಥವಾ ಬೇಡ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿಲ್ಲ ತಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಇದ್ದಂತಹ ಮನೆ ಮತ್ತೆ ವಾಪಸ್ ಕೊಡ್ತೀವಿ ಅಂದಾಗ ರಾಹುಲ್ ಗಾಂಧಿ ಯಾಕೆ ಮೌನವನ್ನು ವಹಿಸ್ತಾ ಇದ್ದಾರೆ ಈ ರೀತಿಯ ಚರ್ಚೆ ಆಗ್ತಾಯಿದೆ ಇದಕ್ಕೆ ಕಾರಣ ಅವರ ಮನೆಯನ್ನು ಖಾಲಿ ಮಾಡಿಸಿದಾಗ ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆಯನ್ನು ಕೇಳಿದರು ಸೊ ನಿಮ್ಮ ಮನೆ ಖಾಲಿ ಮಾಡಿಸ್ತಾ ಇದ್ದಾರೆ ಏನು ಮಾಡ್ತೀರಿ ಈಗ ಅಥವಾ ನಿಮ್ಮ ಹಳೆ ಮನೆಗೆ ವಾಪಸ್ ಹೋಗ್ತೀರಾ ಅಂತ ಇತ್ತೀಚಿಗೆ ಕೇಳಿದಾಗ ಇಡೀ ಭಾರತವೇ ನನ್ನ ಮನೆ ಇಡೀ ಭಾರತ ನನ್ನ ಮನೆ ಅಂತ ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಹೊರಟೋಗಿದ್ರು ರಾಹುಲ್ ಗಾಂಧಿ ಅದಾದ ಮೇಲೆ ನನ್ನ ಮನೆ ರಾಹುಲ್ಗೆ ನನ್ನ ಮನೆ ರಾಹುಲ್ಗೆ ಬನ್ನಿ ರಾಹುಲ್ ಗಾಂಧಿ ನಮ್ಮ ಮನೇಲಿ ಇರಿ ನೀವು ಅಂತ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಅಭಿಯಾನವನ್ನು ಕೂಡ ಶುರು ಮಾಡಿದರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗಾಗಿ ರಾಹುಲ್ ಗಾಂಧಿ ಈಗ ಮನೆಯನ್ನು ಒಪ್ಕೊಳ್ಳ್ದೆ ಒಂದು ರೀತಿ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರಿಗೆ ಸವಾಲಾಗಿ ಪರಿಣಮಿಸ್ತಾ ಇದ್ದಾರಾ ನನಗೆ ಮನೆ ಇಲ್ಲ ನನ್ನ ಮನೆಯನ್ನು ಖಾಲಿ ಮಾಡಿಸಿದ್ರು ಮತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ವಾಪಸ್ ಕೊಡ್ತೀವಿ ಅಂದರು ಈ ರೀತಿಯ ಒಂದು ರಾಜಕಾರಣಕ್ಕೂ ಕೂಡ ಇದನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ ಆದರೂ ಕೂಡ ರಾಹುಲ್ ಗಾಂಧಿ ಈಗ ಇಡೀ ಭಾರತವೇ ನನ್ನ ಮನೆ ಅನ್ನೋ ಒಂದು ವಾಕ್ಯ ಅಥವಾ ಅವರ ಒಂದು ಘೋಷವಾಕ್ಯ ಏನಿದೆ ಅದಕ್ಕೆ ತಕ್ಕಂತೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಅನ್ನು ಕೂಡ ಶುರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಕ್ಟೋಬರ್ ಎರಡನೇ ತಾರೀಕು ಭಾರತ್ ಜೋಡೋ ಟೂಗೆ ಚಾಲನೆಯನ್ನು ಕೊಡಬಹುದು ಗುಜರಾತ್ನಿಂದ ಮೇಘಾಲಯಕ್ಕೂ ಹೋಗ್ಬೋದು ಈ ಬಾರಿ ಅಂದರೆ ಪಶ್ಚಿಮದಿಂದ ಪೂರ್ವ ತೀರದ ಕಡೆಗೆ ಭಾರತದ ಪಶ್ಚಿಮದಿಂದ ಪೂರ್ವ ತೀರದ ಕಡೆಗೆ ರಾಹುಲ್ ಗಾಂಧಿ ಯಾತ್ರೆಯನ್ನು ಶುರು ಮಾಡಬಹುದು ಈ ಹಿಂದೆ ದಕ್ಷಿಣ ಕನ್ಯಾಕುಮಾರಿಯಿಂದ ಉತ್ತರದ ಕಾಶ್ಮೀರದವರೆಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದರು ಸಾಕಷ್ಟು ಸಕ್ಸಸ್ಫುಲ್ ಆಗಿತ್ತು ಈಗ ಅದೇ ಯಾತ್ರೆಯನ್ನು ಟೂ ಶುರು ಮಾಡ್ತಾ ಇದ್ದಾರೆ ಹೀಗಾಗಿ ಇಡೀ ಭಾರತ ನನ್ನ ಮನೆ ನನಗೆ ಮನೆ ಬೇಡವಾ ನನ್ನ ನನಗೆ ಮನೆಯೇ ಬೇಡ ಅನ್ನೋ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಬಂದಂತೆ ಕಾಣಿಸ್ತಾ ಇದ್ದಾರೆ ನೋಡೋಣ ಇದು ಕೂಡ ರಾಜಕಾರಣಕ್ಕೆ ಬಳಕೆ ಆಗುವಂತಹ ಸರ್ಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ಮುಖಾಂತರ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಮತ್ತೊಂದು ಅಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋದು ಸದ್ಯ ರಾಷ್ಟ್ರ ರಾಜಕಾರಣದಾಗ್ತಿರ್ತಕ್ಕಂಥ ಚರ್ಚೆ ಏನು ಹೇಳ್ತೀರಾ ನೀವು ರಾಹುಲ್ ಗಾಂಧಿ ಹೇಳ್ತೀರಾ ಭಾರತವೇ ನನ್ನ ಮನೆ ಅಂತ ಕೇಂದ್ರ ಸರ್ಕಾರ ಹಿಂದೆ ಮನೆ ಕಿತ್ಕೊಂಡಿತ್ತು ಈಗ ವಾಪಸ್ ಕೊಡ್ತೀನಿ ಅಂತಿದ್ದಾರೆ ಬಟ್ ರಾಹುಲ್ ಗಾಂಧಿ ಮೌನ ವಹಿಸಿದ್ದಾರೆ ನೋಡೋಣ ಮುಂದೇನಾಗುತ್ತೆ ಅಂತ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ